ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲಿಂದ ಬಿ ಜೆ ಪಿ ಕೆಲವೊಂದಿಷ್ಟು ಮುಖಂಡರು ಮಾತಾಡಿದರು, ನಾನು ಮೊನ್ನೆ ಮಾಧ್ಯಮದಿಂದ ನೋಡಿದೆ. ಅಲ್ಲಿ ಅಕ್ರಮಗಳಿದ್ದಾವೆ, ಅಕ್ರಮಗಳಿಗೆ ಈ ಪಿ ಡಿ ಅವರು ಬಂದರೆ ಇವರಿಗೆ ಅಕ್ರಮಗಳಿಗೆ ಸರಿಯಾದ ತಾಯಿ ಕಡಿವಾಣ ಆಗ್ತಾರೆ ಅಂತ ಅವ್ರು ವಿರೋಧ ಮಾಡ್ತಾರೆ. ನಾನು ಹೇಳಕ್ಕೆ ಬಯಸ್ತೀನಿ, ತಮ್ಮ ಹತ್ರ ಅಧಿಕಾರ ಐತಿ, ಸರ್ಕಾರ ಇದೆ, ಅವೆಲ್ಲದಕ್ಕೂ ಹೊರತುಪಡಿಸಿ ಈ ಪಿ ಡಿ ಓನೇ ಸರ್ವಶ್ರೇಷ್ಠ ಅಧಿಕಾರ ಇದೆ ಅಂದರೆ ಅದು ಯಾವ ಥರ ಪಿ ಡಿ ಓಗೆ ಇವರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಒಂದು ನನಗೆ ಸ್ಪಷ್ಟಪಡ್ತಾರೆ. ಇನ್ನೊಂದು ಕಡೆ ಅವರು ನಮ್ಮಲ್ಲಿ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಮಾತಾಡಿದ್ದಾರೆ, ಇಲ್ಲಿ ಲೇಔಟ್ಗಳು ಅಕ್ರಮವಾಗಿ ಅಥವಾ ಭೂ ಕಬಳಿಕೆ, ಕಾಂಗ್ರೆಸ್ನವರೆಲ್ಲ ಭೂ ಕಬಳಿಕೆ ಅಂತ. ಭೂ ಕಬಳಿಕೆ ಇದ್ದರೆ ಅವ್ರ ಯೋಗ್ಯತೆಗೆ ಯಾರಿಗೆ ಹೆಸರು ಹೇಳೋ ಯೋಗ್ಯತೆ ಇಲ್ಲ, ಯಾಕೆಂದರೆ ಹೆಸರು ಹೇಳಿದ್ರೆ ಕೇಸ್ ಆಗ್ತೀವಿ ಅಂತ, ಯಾಕೆಂದ್ರೆ ಸುಮ್ಮನೆ ಆರೋಪ ಮಾಡ್ತಾರೆ ಅವರು ದಾಖಲೆ. ಈ ಜಿಲ್ಲಾಧ್ಯಕ್ಷರು ಅಂತೇಳಿ ಹೇಳಿದಾಗ ಅದಕ್ಕೋಸ್ಕರ ಅವ್ರಿಗೆ ಮಹಾರಾಷ್ಟ್ರ ಮುಖದನ್ನು ಕೇಸ್ ಹಾಕಿದ್ರು. ಹಾಗಾಗಿ ಅವರು ಹೆಸರು ಹೇಳಿದರೆ ಕೇಸ್ ಆಗ್ತಾರೆ ಅಂತ, ಯಾಕಂದ್ರೆ ಏನು ಇಲ್ಲಲ್ಲ ಅವರಿಗೆ ಹೇಳಕ್ಕೆ. ಆದರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವರಿಗೆ, ನಾನು ಹಂಗೆ ಹೆಸರು ಹೇಳಿದ್ರೆ ಹೇಳಲ್ಲ. ಈಗ ಇದೇನು ಹೇಳಿದರೆ ಸಾಗರದಲ್ಲಿ ಎಷ್ಟು ಸರ್ಕಾರಿ ಲ್ಯಾಂಡ್ ಸೈಟ್ಗಳನ್ನ ನಿವೇಶನ ಮಾಡಿ ಮಾರಾಟ ಮಾಡಿದ್ದಾರೆ ಅಂತೇಳಿ ಬೇಕಾದ್ರೆ ಬರಲಿ, ನಾನು ಹೇಳ್ತೀನಿ. ಈ ಫಾರೆಸ್ಟ್ ಲೇಔಟು ಹಿಂಭಾಗ, ಶಿರವಾಳದ ತೆರಗೋಡ ಹತ್ರ, ಇಲ್ಲಿ ಶ್ರೀಧರ್ ನಗರ ಹತ್ರ ಅವರು ಈ ಸರ್ಕಾರಿ ಲ್ಯಾಂಡ್ ಮಾರಾಟ ಮಾಡೋಕ್ಕೆ ಇಲ್ಲಿ ಸಾಕಾಗಿ ಮುಂದೆ ಹೋಗಿ ಇನ್ನು ಅಲ್ಲಿ ಎಡಳಿಗೆ ಏನಾದ್ರು ಪ್ರಾರಂಭ ಮಾಡೋಕ್ಕೋಸ್ಕರ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಹಾಕಿದ್ರು ಅವರು ಆಟ ಹಿಡಿದಿರ್ಬೋದು, ನಮಗೆ ಅಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ರು ಆರೋಪ ಮಾಡ್ಬೇಕಾದ್ರೆ ಫಸ್ಟ್ ಅವರು, ಯಾಕಂದರೆ ಭ್ರಷ್ಟರು ಭೂಗಳರು ಎಲ್ಲ ಅವರು ಬಿ ಜೆ ಪಿ, ಅವರು ನಮ್ಮೇಲೆ ಆರೋಪ ಮಾಡ್ತಾರೆ. ಆಮೇಲೆ ಅಡ್ಡೇರಿಯಲ್ಲಿ ಅವರು ಜಮೀನು ಇದೆಯಲ್ಲ ಏನು ಖಾತೆ, ಯಾರ್ಯಾರು ಎಷ್ಟು ಜಮೀನೆಲ್ಲ ಸೇರಿಸಿದ್ದು ಮಾಡಿದ್ದೇನು ಗೊತ್ತಿಲ್ವ ಎಲ್ಲರಿಗೂ. ಎಲ್ಲ ಒಂದು ಕಡೆ ರಾಜಕೀಯವಾಗಿಯೇ ಮಾತಾಡಬೇಕು ಹೊರತುಪಡಿಸಿಬಿಟ್ರೆ ಅದನ್ನು ವೈಯಕ್ತಿಕ ವೈಭವದ ಅವ್ರ ವ್ಯವಹಾರಕ್ಕೆ ಅಂತ ನೋಡಿದ್ರೆ ಇವರು ಭೂಗಳರು ಇವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಮಗೆ ಏನಾದ್ರು ಸಾಬೀತು ಮಾಡಿ ಇಲ್ಲಪ್ಪ ಇದು ಒಂದು ಅಲ್ಲ ನಮಗೆ ಕೊಡು ಇಲ್ಲ ಸ್ವಲ್ಪ ಸಹಕಾರ ಮಾಡಿದೆ ಅಂತ ನಾವು ಬಿ ಜೆ ಪಿಯವ್ರ ಹತ್ರ ಹೋದರೆ ಅವಾಗ ಹೇಳಿ, ನಾವು ಇವತ್ತಿಗೆ ಹೋಗಿಲ್ಲ. ಆದರೆ ನನ್ನ ಹತ್ರ ಬಂದು ಬಿ ಜೆ ಪಿಯವ್ರು ಸಾಕಷ್ಟು ಅವ್ರ ಅಕ್ರಮಗಳಿಗೆ ಬಂದು ಸಾಕಾಗಿ ಸ್ವಲ್ಪ ಹೇಳಿದೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ ಹೇಳಿದ್ದಾರೆ. ಒಂದು ಕಡೆ ಅವರು, ಇನ್ನೊಂದು ಕಡೆ ಒಬ್ಬರು ಲಾಯರ್ ತಮ್ಮ ಗೊತ್ತಿರೋಂಗೆ ಮಾತಾಡಿದ್ದಾರೆ. ನಾಲ್ಕೈದು ಪಂಚಾಯತಿಗಳು ಅವ್ರು ಹೇಳಿದರೆ ಅಧ್ಯಕ್ಷರು ಹೇಳಿದರೆ ಬೆಂಬಲಗಳು ಅವ್ರಿಗೇನು ಕೆಲಸ ಅಂತ. ನಾನು ಒಬ್ಬ ಅಲ್ಲಿನ ಸಾರ್ವಜನಿಕ ಪಕ್ಷದ ಮುಖಂಡ, ಸಾರ್ವಜನಿಕದ ಒಬ್ಬ ಸೇವಕ, ನಾನು ಒಬ್ಬ ಲೀಡರ್, ಎರಡು ಸರಿ ಒಂದು ಸರಿ ಟಿ ಪಿ ಮೆಂಬರು, ಒಂದು ಸರಿ ಜೆಡ್ ಪಿ ಮೆಂಬರ್ ಆಗಿದೆ. ಐದಲ್ಲ 10 ಪಂಚಾಯತಿ ಕಂಟ್ರೋಲ್ ಇದೆ. ಯಾಕೆಂದರೆ ನಾನು ಅಲ್ಲಿ ಸಾರ್ವಜನಿಕವಾಗಿ ಸೇವೆ ಮಾಡ್ತೀನಿ. ನಿಮ್ಮಂಗೆ ಭ್ರಷ್ಟಾಚಾರ ಮಾಡಿ ಬ್ಲ್ಯಾಕ್ಮೇಲ್ ಮಾಡಿ ವಸೂಲಿ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಹೇಳಿದವರು ಪಂಚಾಯತಿ ಮೆಂಬರ್ ಆಗ್ತಾರೆ, ನಾನು ಹೇಳಿದ್ರು ಪಂಚಾಯತಿ ಅಧ್ಯಕ್ಷರುಗಳಾಗ್ತಾರೆ. ಅವರು ಸಹ ನಾವು ಸಹ ಜನರು ಸೇವೆ ಮಾಡೋಕ್ಕೆ ಅಂತರನ್ನ ಆಯ್ಕೆ ಮಾಡಿದಾಗ ಜನ ನಮಗೆ ಸಪೋರ್ಟ್ ಕೊಡ್ತಾರೆ. ಅವನೇನು ಹೇಳಿದ್ರಲ್ಲ, ಅವರು ಚುನಾವಣೆ ನಿಂತು ಬೇರೆಯನ್ನು ಗೆಲ್ಸದಿರಲಿ, 50 ಓಟ್ ತಗೊಳ್ಳಿ ಅವ್ರ ಯೋಗ್ಯತೆ, 50 ಓಟ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅವರು, ಇವರಿಗೇನು ಕೆಲಸ ಇದೆ ಅಂತ. ಆದರೆ ಒಂದು ಜನಪ್ರತಿನಿಧಿಗಳು ಆಮೇಲೆ ಇಂಥರು ಆಗಬೇಕು ಅಂತ ಏನು ಕೆಲಸದಿಲ್ಲ, ಅದು ಎಲ್ಲೋ ಒಂದು ಕಡೆ ಆ ನಿಂತರ ಮೇಲೂ ಜನ ವಿಶ್ವಾಸ, ಜೊತೆಗೆ ನಾವು ಹೇಳೋದ್ರ ಮೇಲೆ ವಿಶ್ವಾಸ ಇದೆ. ನಾವು ನಮ್ಮ ಸ್ವಂತ ದುಡಿಮೆಯಲ್ಲಿ ದುಡಿಮೆ ಮಾಡಿದಂಥ ದುಡ್ಡಲ್ಲಿ ನಾವು ಸಾರ್ವಜನಿಕರಿಗೆ ಸೇವೆ ಹಾಕ್ತೀವಿ. ನಿಮ್ಮಂಗೆ ಹರ ಗಂಟು ಕೂಡಲೇ ದುಡ್ಡು ಭ್ರಷ್ಟಾಚಾರ ಯಾರ ಹತ್ರ ದುಡ್ಡು ಸಿಗುತ್ತೆ, ಎಲ್ಲಿ ದುಡ್ಡು ಹೊಡೆಯೋಣ ಅಂತೇಳಿ ಹೋದರೆ ನಿಮ್ಮನ್ನು ಅದಕ್ಕೋಸ್ಕರ ಜನಪ್ರಿಯಸ್ಕೃತ ಮಾಡೋದು. ನಮ್ಮನ್ನು ನಾವು ದುಡಿಮೆ ಮಾಡಿದ್ರಲ್ಲಿ, ನಮ್ಮ ಪ್ರಾಮಾಣಿಕ ದುಡಿಮೆ ಮಾಡಿದ್ರಲ್ಲಿ ನಾವು ಜನರ ಸೇವೆಗೆ ಆಗ್ತೀವಿ. ಅದಕ್ಕೋಸ್ಕರ ನಾವು ಹೇಳಿದ್ರೆ ಆಯ್ಕೆ ಮಾಡ್ತಾರೆ, ಹೇಳಿದ್ರೆ ಅಧ್ಯಕ್ಷ ಮಾಡ್ತಾರೆ. ನಿಮ್ಮ ಯೋಗ್ಯತೆಗೆ ಅದು ಆಗಿಲ್ಲ ಅಂದರೆ ಅದನ್ನ ಯಾಕೆ ನೀವು ಹೊಟ್ಟೆ ಹೊಸಿದ್ದೀರಾ? ನೀವು ಮಾಡಿ ಆ ಥರ ನಿಮ್ಮ ಪಂಚಾಯತಿಗಳು ನಿಮಗೆ ಕಂಟ್ರೋಲ್ ಇಟ್ಕೊಳಕ್ಕಾಗಲ್ವ? ಹಾಗಾಗಿ ತಮ್ಮಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಬರ್ತಾರಂಥ ಅವಶ್ಯಕತೆ ನಮಗಿಲ್ಲ. ಇನ್ನು ಅವರು ಏನು ಲಾಯರ್ ಹೇಳಿದ್ರೆ ಅವ್ರ ಜಮೀನು ಅಲ್ಲಿ ಎಸ್ ಸಿ ಜಮೀನು ಸಮೇತ ಅವರು ಹಾಗೆ ಎಸ್ ಸಿಗೆ ಕಿರುಕುಳ ಕೊಟ್ಟು 2-3 ಎಕರೆ ಜಮೀನು ಇವತ್ತಿಗೂ ಬಿಟ್ಕೊಟ್ಟಿಲ್ಲ ಅದಕ್ಕೆ. ಆ ರೀತಿ ಏನಾದ್ರು ಒಂದು ಉದಾಹರಣೆಗೆ ನಮ್ಮ ಇಡೀ ತಾಲೂಕಲ್ಲಿ ಇಲ್ಲ ರತ್ನಾಕರ್ ಅವ್ರು ನಮ್ಮ ಜಮೀನು ನೋಡಿದ್ರೆ ಅಥವಾ ಇಲ್ಲ ಅಂತ ಬರೀ ನಾವು ಸಾಬೀತು ಕೊಡ್ತೇವೆ, ನಾವು ರಾಜಕೀಯದಿಂದ ನಿವೃತ್ತಿ ಆಗ್ತೀವಿ. ಹಾಗಾಗಿ ನಮಗೆ ಭೂ ಕಬಳಿಕೆದು ಅಲ್ಲ, ನಮಗೆ ಯಾರು ಭ್ರಷ್ಟಾಚಾರನೂ ನಮಗೆ ಮಾಡೋವಂಥ ಅವಶ್ಯಕತೆ ಇಲ್ಲ. ನಾವು ನಿಮಗೆ ಬೆಳಗ್ಗೆ ಎದ್ದು ಕೂಡಲೇ ಬಟ್ಟೆ ಹಾಕಿ ಯಾರ ಹತ್ರ ದುಡ್ಡು ಐತೆ ಅಂತ ಹೋಗಲ್ಲ. ನಾವು ಬೆಳಗ್ಗೆ ಎದ್ದು 6 ಗಂಟೆ ನಮ್ಮ ಶುಂಠಿ ಪ್ಲಾಟ್ ಎಲ್ಲಿದೆ, ಅಡಿಕೆ ತೋಟ ಎಲ್ಲಿದೆ, ಅದಕ್ಕೆ ಓಡಾಡ್ತೀವಿ.
ಹಾಗಾಗಿ ಈ ರೀತಿ ಆರೋಪ ಮಾಡೋದನ್ನ ಮೊದಲು ಬಿಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಯೋಗ್ಯತೆ ಇದ್ರೆ ಹೆಸರು ಹೇಳಿ, ಇಲ್ಲ ಇಂಥವ್ರು ಹಿಂಗೆ ಮಾಡಿದ್ದಾರೆ ಅಂತ. ಅದಕ್ಕೆ ಇದ್ರೆ ನಿಮ್ದು ಇದ್ರೆ ಸಾಬೀತು ಪಡಿಸೋಣ, ನಮ್ದು ಇದ್ರೆ ಸಾಬೀತು ಪಡಿಸೋಣ ನಿಮ್ಮ ಅಧಿಕಾರ. ಆಮೇಲೆ ಐದು ಮತ್ತೊಬ್ಬ ಅಲ್ಲಿ ಪಂಚಾಯತಿ ಸದಸ್ಯರು ಎರಡು ಮೂರು ಲೋಕಪ್ಪ, ಅಲ್ಲಿ ಪಂಚಾಯತಿ ಸದಸ್ಯರು, ಆ ಲೋಕಪ್ಪ ಅನ್ನುವ ನಮ್ಮ ಹೆಸರಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದಂತೆ ಗೆದ್ದ. ಅವನಿಗೆ ಅವನಿಗೇನಾದ್ರು ಒಂದು ವೇಳೆ ಬಿ ಜೆ ಪಿ ಅಭ್ಯರ್ಥಿ ಅಥವಾ ಅವನು ವೈಯಕ್ತಿಕ ಅಂದರೆ ಈಗಲೂ ನಾಳೆ ರಾಜೀನಾಮೆ ಕೊಟ್ಟು ಅವನು ಅವನ ಯೋಗ್ಯತೆ ಇದ್ದರೆ ಅವ್ನು ಗೆಲ್ಲಿ ನೋಡ್ತಾನೆ. ಆಯಿತಾ, ಅಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಅಂದಂತೆ ಗೆದ್ದು ಬಿ ಜೆ ಪಿಗೆ ಹೋಗಿದ್ದಾರೆ. ಆಮೇಲೆ ಅವ್ರವೇನು ಗೊತ್ತಿಲ್ವಾ ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಏನು ಜನರಿಗೆ ಅಂತ. ಅರುಣ್ಗೌಡರು ಅನ್ನೋದು ಒಬ್ಬ ಪಂಚಾಯತಿ ಮೆಂಬರ್ ಇದ್ದಾರೆ, ಇವರು ನಮ್ಮ ಅಧ್ಯಕ್ಷ ಕ್ಷೇತ್ರದಲ್ಲಿ. ಅವರು ಇವರಿಗೆ ನಾವು ಬಿ ಜೆ ಪಿಯವರಿಗೆ ಮರಳು ಲೂಟಿ ಮಣ್ಣು ಲೂಟಿ ಮಾಡಿ ಹಗ್ಲೂರ ಹತ್ರ ಹೊಡೆದು ಬದುಕಂತ ಅವಶ್ಯಕತೆ ಇಲ್ಲ. ಅವರು ಯೂನಿವರ್ಸಿಟಿ ಜಾಗ 700 ಎಕರೆ ಅಕ್ವೇರ್ ಮಾಡಿಕೊಂಡರೆ ಅದನ್ನ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ಶಾಸಕರನ್ನ ಓಲೈಸೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಶಾಸಕರು ಇಂಥ ಭ್ರಷ್ಟರಿಗೆ ಇಂಥ ಮಣ್ಣು ಲೂಟಿಕ್ಕೋರಿಗೆ ಮರಳು ಲೂಟಿಕ್ಕೋರಿಗೆ ಸಹಕಾರ ಕೊಡಬಾರ್ದು. ಶಾಸಕರಿಗೆ ಎಲ್ಲೋ ಒಂದು ಕಡೆ ಈಗ ನಮ್ಮಲ್ಲೇ ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಅವ್ರನ್ನ ಅವರೇ ಕೊಡಬೇಕು ಅಂತ ಹೇಳೋದಕ್ಕಿಂತಲೂ ಶಾಸಕರು ನೀವು ದಿಕ್ ತಪ್ಪಿಸ್ತಾ ಇದ್ದಾರೆ, ಶಾಸಕರು ದಿಕ್ ತಪ್ಪಬಾರ್ದು, ಇಂಥವರಿಗೆ ಕುಂಭ ಕೊಡಬಾರ್ದು ಅನ್ನೋದು ನಮ್ಮ ಒಂದು ಸಲಹೆ. ಜೊತೆಗೆ ಶಾರದಾ ಗೌಡರು ಯಾರು ಆ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಪತ್ರಕರ್ತರು ಒಂದು ಇದು ಶಕ್ತಿ ಕೇಂದ್ರದ ಅಧ್ಯಕ್ಷರು 4-5 ಎಕರೆ ಗ್ರಾಮ ಠಾಣೆ ಇಡ್ತಿದ್ದಾರೆ. ಗ್ರಾಮ ಠಾಣನ 5-5 ಎಕರೆ ಒಬ್ಬೊಬ್ಬರಿಗೆ ಕೊಡೋಕ್ಕೆ ಯಾವ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾನೂನು ಯಾರಿಗಿದೆ ಎಲ್ಲಿದೆ 5-5 ಎಕರೆ ಕೊಡೋಕ್ಕೆ? 5 ಎಕರೆ ಅಂದರೆ ಅದು ಇವತ್ತು 10 ಕೋಟಿ ರೂಪಾಯಿ ಭೂಮಿ. ಅವರೊಬ್ಬ ಶಕ್ತಿ ಕೇಂದ್ರದ ಅಧ್ಯಕ್ಷರು. ಹಾಗಾಗಿ ಅವರಿಗೆ ಎಲ್ಲಿ ಬಂದು ಯಾವ ಸರ್ಕಾರದಲ್ಲಿ ಮಂಜೂರು ಮಾಡಿದಂಗೆ 5-5 ಎಕರೆ ಗ್ರಾಮ ಠಾಣನ? ಅದು ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲೇ ಗ್ರಾಮ ಠಾಣ ಅಂದರೆ ಅದು ಗ್ರಾಮ ಪಂಚಾಯತಿಯಲ್ಲಿ ನಿವೇಶನಗಳಿಗೆ 50 100 50 ಈ ರೀತಿ ಕೊಡೋಕ್ಕೆ ಅವಕಾಶ ಇತ್ತು. ಆದರೆ 5-5 ಎಕರೆ ಕೊಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಉದ್ಯೋಗಗಳು ಯಾರು ಇಲ್ಲೂ ಇಲ್ವಾ? ಇಡೀ ತಾಲೂಕಲ್ಲಿ ಅವರೊಬ್ಬರೇ ಇರಲ್ಲ, ಬೇರೆ ನಿಮಗೆ ಕಣ್ಣಿ ಕಂಡಿಲ್ವಾ? ಅಂತ ಭ್ರಷ್ಟರು ಬೇಕಾಯ್ತಾ? ಇವರೇನು ಪ್ರಾಮಾಣಿಕ ಅಧಿಕಾರಿ ಅಂತಲ್ಲ, ನೀವು ಪತ್ರಕರ್ತರು ಬೇಕಾದ್ರೆ ನಾವು ಕೊಟ್ಟು ಬಿಡೋಣ. ಇಲ್ಲೊಂದು ಬಿಲ್ ಮಾಡಿಸ್ತಾರೆ ಅಡ್ಮಿನಿಸ್ಟ್ರೇಟಿವ್ ಟೈಮಲ್ಲಿ ಪಂಚಾಯತಿ ಬಾಡಿ ಇಲ್ಲದಾಗ ಇದು 57,000 ರೂಪಾಯಿ ಬಿಲ್ಲಾಗಿದೆ. ಅಲ್ಲಿ ವರ್ಕೇ ಆಗಿದೆ. ಈಗಲೂ ಬೇಕಾದ್ರೆ ತನಿಖೆ ಮಾಡಲಿ, ತನಿಖೆ ಮಾಡಿ. ಅನೇಕ ಆಕ್ರಮಗಳಿವೆ. ಉದಾಹರಣೆ ನಾನು ಇದೊಂದು ಕೊಟ್ಟಿದ್ದೀನಿ ಅಂತ ನಾವು ಕ್ಷೇತ್ರ ಅನಂತಪುರ ಮಲಂಗೂರು ಕ್ಷೇತ್ರ ಅನಂತಪುರ ಪಂಚಾಯತಿ ಅವ್ರು ಹಿಂದಿರ್ಬೇಕಾದ್ರೆ. ಆದರೆ ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಅದು ಬಾಕ್ಸ್ ಚರಂಡಿ ಅಂತೇಳಿ ಆಗಿದೆ. ಅಲ್ಲಿ ಕಾಮಗಿರಿನೇ ಆಗದೆ ಬಿಲ್ಲಾಗಿದೆ 2021 ಈ ಬಾಡಿ ಬರೋಕ್ಕಿಂತ ಮುಂಚೆ ಇದೆ ಇಂಥದ್ದು ಇರ್ತೀವಿ ಅಂದರೆ ಆಯ್ತಾ. ಹಾಗಾಗಿ ಇಂಥ ಒಬ್ಬ ಒಳ್ಳೆ ಅಧಿಕಾರಿಗೆ ಸಪೋರ್ಟ್ ಮಾಡಿ. ನಾವು ಇವತ್ತು ಅಧಿಕಾರಿಗಳಿಗೆ ಸಾರ್ವಜನಿಕರ ಒಳ್ಳೆ ಕೆಲಸ ಮಾಡೋಂಥವರಿಗೆ ನಮ್ಮ ವಿರೋಧ ಕಡೆಗಿದ್ರು ನಾವು ಅವರಿಗೆ ಸಹಕಾರ ಮಾಡ್ತೀವಿ. ಆದರೆ ಈ ಪಿ ಡಿ ಓವ್ರನ್ನ 2 ಸರಿ ವರ್ಗಣೆ ಮಾಡ್ತಾ ಅಂಥ ಬೆಸ್ಟ್ ಪಿ ಡಿ ಓವ್ರಿಗೆ ಹೋಗಿ ಇವರು ದಕ್ಷ ಅಧಿಕಾರಿ ಅಂತೇಳಿ ಹೊಂಟಾರಲ್ಲ, ಇವ್ರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅನ್ನೋದೇ ನಮಗೆ ಅವ್ರಿಗೆ ಸ್ಪಷ್ಟಪಡಿಸ್ಬೋದು. ಹಾಗಾಗಿ ಈ ಇಂಥ ದೊಂಗಿತನ ನಮ್ಮ ಬಿ ಜೆ ಪಿ ಬಿಡಬೇಕು ಅಂತ ನಾನು ಹೇಳ್ತೀನಿ. ವಕೀಲ ಪ್ರವೀಣ್ ಅವರು ನಿಮ್ಮ ಮೇಲೆ ಸಾರ್ವಜನಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಕಂಡು ಹೇಳಿ ಕೇಸ್ ಹಾಕಬೇಕು, ಮತ್ತು ಮೈಕ್ ಬಳಸಿದ್ದೀರಾ ಅಲ್ಲಿ ಮೈಕ್ ಬಳಸಂಗಿಲ್ಲ ಅಂತಕಂಡು ಹೇಳಿ ಅಂದರೆ ಅವರು ಆಡಳಿತಕ್ಕೆ ಒತ್ತಾಯ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡಿ, ಸಾರ್ವಜನಿಕ ಅಲ್ಲಿ ಮೈಕ್ ಬಳಸಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡೋದ್ರಲ್ಲಿ ಏನಿದೆ? ಸಾರ್ವಜನಿಕರು ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸಬಹುದು? ಅವ್ರಿಗೆ ಸರ್ಕಾರಿ ಅಧಿಕಾರಿಗಳು ಯಾವ ಸರ್ಕಾರಿ ಅಧಿಕಾರಿಗಳು ಇವಾಗ ಮತ್ತು ಇವಾಗ ಸಾರ್ವಜನಿಕರು ಕೇಳದೆ ಅಧಿಕಾರಿಗಳಿಂದ ಅದೇ ಇವ್ರು ಬಂದಮೇಲೆ ಈ ಬಿ ಜೆ ಪಿಯವ್ರು ಬಂದಮೇಲೆ ಹೆಂಗೆ ಅಂದರೆ ಅಧಿಕಾರಿಗಳನ್ನ ಕೇಳಂಗೆ ಇಲ್ಲ, ಅಲ್ಲೂ ಹಂಗೆ ಮಾಡ್ತಾರೆ. ಇಲ್ಲಿ ಆಗಂಪುರದಲ್ಲಿ ಆ ಸರ್ಕಾರಿ ನೌಕರಿ ಸಾರ್ವಜನಿಕರು ಎಲ್ಲರೂ ಕೇಳಕ್ಕೆ ಹೋದರೆ ಇವ್ರು ಮುಂದೆ ಹೋಗಿ ಅವ್ರು ಬರೋ ನಿಂತು ಇವರೇ ಗಲಾಟೆ ಹೋಗ್ತಾರೆ. ನಿನ್ನೇನು ಹಂಗೆ ಅವ್ರು ಪಂಚಾಯತಿ ಮೆಂಬರ್ ಮೇಲೆ ಬಿ ಜೆ ಪಿ ಒಬ್ಬ ಪಂಚಾಯತಿಯಲ್ಲಿ ಗಲಾಟೆ ಮಾಡಿದ್ದಾರೆ, ಆ ಪಿ ಡಿ ಒ ಬಗ್ಗೆ ನೀವು ಯಾಕೆ ವಿರೋಧ ಮಾಡ್ತಿದ್ದೆ ಅಂತ. ಹೀಗೆ ಇವರು ಹೆಂಗೆ ಅಂದರೆ ಹಿಂದೆಲ್ಲ ನಾವು ಕಾಂಗ್ರೆಸ್ನವರು ನಾವೆಲ್ಲ ನೋಡಿದ್ವಿ, ಅಧಿಕಾರಿಗಳ ಪರವಾಗಿ ಯಾರೂ ನಿಂತಿರಲ್ಲ, ಯಾವ ಪಕ್ಷದಲ್ಲಿ ಹೋರಾಟ ಮಾಡಿದ್ರು. ಆದರೆ ಇವರು ಹೆಂಗಿದ್ರು ಅಧಿಕಾರಿಗಳ ಪರವಾಗಿ ಹೋರಾಟ ಮಾಡಿಕೊಡ್ಲೇ ಸಾರ್ವಜನಿಕರು ಇವರು ಆ ಅಧಿಕಾರಿಗಳ ಪರವಾಗಿ ಹೊಂದಿದ್ದಾರೆ. ಇವರು ಹೆಚ್ಚಿಗೆ ಗಲಾಟೆಗೆ ಸಮೇತನೂ ತಯಾರಿತ್ತು. ಹಾಗಾಗಿ ಆ ಸಂಸ್ಕೃತಿ ಒಳ್ಳೆಯದಲ್ಲ. ಹೋರಾಟ ಸಾರ್ವಜನಿಕರು ಇದ್ದೇ ಇರುತ್ತೆ. ಹಾಗಾಗಿ
ಸಾರ್ವಜನಿಕರು ಹೋರಾಡಲಿಕ್ಕೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಅದಕ್ಕೇನು ಅದಕ್ಕೆ ಸಮರ್ಪಣೆ ಕೆಲಸಕ್ಕೆ ತೊಂದರೆ ಆಗಿದೆ ಅವ್ರು ಈ ಅವರು ನಿಮ್ಮ ಮುಖಾಂತರನೇ ಅವರು ಭರವಸೆ ಕೊಟ್ಟಿದ್ದಾರೆ, 3 ದಿವಸದಲ್ಲಿ ನಾವು ಅದನ್ನು ಚೇಂಜ್ ಅಪ್ ಮಾಡ್ಬೋದು ಅಂತ. ಇನ್ನು ಸೋಮವಾರ ತನಕ ಅವರು ಪಂಚಾಯತಿ ಅಧ್ಯಕ್ಷ ಸದಸ್ಯರನ್ನು ನೋಡ್ತಾರೆ. ಸೋಮವಾರ ದಿವಸ ನಂತರ ಬಂದಿಲ್ಲ ಅಂದರೆ ನಾವು ಡೇಟ್ ನಿಗದಿ ಮಾಡಿ ಸಿ ಒ ಆಫೀಸ್ ಹಿಂದಗಡೆ ಮತ್ತು ಏನು ಯು ಆಫೀಸ್ ಬಂದಿ ಅವರಲ್ಲಿ ನಿರ್ಧಾರ ಮಾಡ್ತಾರೆ. ಅಲ್ಲಿನ ಆ ಪಂಚಾಯತಿಯ ಸಾರ್ವಜನಿಕರು ಮತ್ತು ಇದು ಅಧ್ಯಕ್ಷ ಮತ್ತು ಸದಸ್ಯರು. ಅದ್ರ ಜೊತೆಗೆ ಮೊನ್ನೆ ಪ್ರವೀಣ ವಕೀಲರು ಹೇಳ್ತಿದ್ರು, ಇಲ್ಲ ಅಲ್ಲಿ 8 ಜನ ಇದ್ರು ಅಂತ. ಅವ್ರು ಊರಲ್ಲಿ ಇದ್ರೆ ತಾನೆ 8 ಜನ ಯಾರು ಹೇಳಿ ಪಂಚಾಯತಿ ಅಂತಲೇ ಗೊತ್ತಿಲ್ಲ. ಅವ್ರು ಏನಿದ್ರೆ ಈ ಥರ ಆರೋಪ ಮಾಡೋದು ಅಂದ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಇನ್ನೊಂದು ದಿವಸ ಸಿಒ ಆಫೀಸಿಗೆ ಹೋದಾಗ ಅವ್ರು ಬರಲಿ ಎಲ್ಲ ಐಡಿ ಕಾರ್ಡ್ ತಗೊಂಡು ತೋರಿಸ್ತಾರೆ ಎರಡಿ ಪಂಚಾಯತಿಯಲ್ಲಿ ಯಾವ್ಯಾವ ಕ್ಷೇತ್ರದವರು ಅಂತೇಳಿ. ಹಾಗಾಗಿ ಇಂಥ ಆರೋಪಗಳನ್ನು ಬಿಟ್ಟು ಸರ್ಕಾರಿ ನೌಕರಿಗೆ ಭ್ರಷ್ಟರಿಗೆ ಸಪೋರ್ಟ್ ಕೊಡೋದು ಬಿಟ್ಟು ಒಳ್ಳೆಯ ಆಡಳಿತದ ಬಗ್ಗೆ ಗಮನ ಕೊಡಲಿ, ಆಮೇಲೆ ಸಹಕಾರ ಮಾಡಲಿ. ಯಾವುದೇ ಪಂಚಾಯತಿ ಬೆಂಬಲಿತ ಅಭ್ಯರ್ಥಿಗಳಿರುತ್ತೆ, ಆದರೆ ನೀವು ಸಾರ್ವಜನಿಕರ ಕೆಲಸಕ್ಕೆ ಸಹಕಾರ ಕೊಡಬೇಕು.